ವ್ಯಕ್ತಿ ಆಗಲಿ ನಾನು ಅದು ಎರಡು ಅರ್ಥ ನಾನು ಪ್ರಾರಂಭದಲ್ಲಿ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದೀನಿ ದಯಮಾಡಿ ಪ್ರತಿಯೊಬ್ಬ ಪಾರ್ಟಿಸಿಪೆಂಟ್ ಆಸ್ಪಿರೆಂಟ್ ಕೂಡ ನಿಮ್ಮ ಪಕ್ಕದಲ್ಲಿ ಒಂದು ಪೇಪರ್ ಪೆನ್ ಇಟ್ಕೊಂಡಿರಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ ನಾನು ಅಕಸ್ಮಾತ್ ನೀವು ಇದ್ದಲ್ಲೇ ಇರಿ ಇನ್ನೊಬ್ಬರಿಗೆ ಸಜೆಸ್ಟ್ ಮಾಡಿ ನಿಮಗೆ ತಂದ್ಕೊಡ್ತಾರೆ ಅದನ್ನ ಪೇಪರ್ ಮತ್ತು ಪೆನ್ ಬರ್ಕೊಳ್ಳಿಕ್ಕೆ ಏನಾದ್ರೂ ನೀವು ಇನ್ನೊಂದ್ಸಲ ರಿಪೀಟ್ ಮಾಡಿ ಅಂದ್ರೆ ಕೆಲವು ವಿಚಾರಗಳನ್ನ ನಾನು ರಿಪೀಟ್ ಮಾಡ್ತೀನಿ ಆಮೇಲೆ ನಾನು ಹೇಳಿ ಮುಂದೆ ಹೊರಟೋದ್ಮೇಲೆ ಮತ್ತೆ ನೀವು ಅದಕ್ಕೆ ಅದನ್ನ ಮಿಸ್ ಮಾಡ್ಕೊಂಡಂಗಾಗುತ್ತೇನೋ ಆತರ ಆಗ್ಬಾರ್ದು ಓಕೆ ನಾನು ಪ್ರಾರಂಭ ಮಾಡ್ತಿದ್ದೀನಿ ಯಾವುದೇ ಒಬ್ಬ ವ್ಯಕ್ತಿ ನಾನು ಯಶಸ್ವಿ ಆಗಲ್ಲ ಅಂದ್ರೆ ಎರಡು ಅರ್ಥ ಸ್ನೇಹಿತರೆ ಒಂದೇ ಅರ್ಥ ಯಶಸ್ವಿ ಆಗೋದು ಏಕೆ ಅಂತ ನನಗೆ ಗೊತ್ತಿಲ್ಲ ಎರಡನೇ ಅರ್ಥ ನಾನು ಯಶಸ್ವಿ ಆಗೋದು ನನಗೆ ಬೇಕಿಲ್ಲ ಅಂತ ಒಂದನೇದು ಟೆಕ್ನಿಕಲ್ ಪ್ರಾಬ್ಲಮ್ಮು ಎರಡನೇದು ಇಚ್ಛಾಶಕ್ತಿ ಕೊರತೆ ಅಂದ್ರೆ ನಾನು ಯಶಸ್ವಿ ಆಗೋದು ಹೇಗೆ ಅಂತ ನನಗೆ ಗೊತ್ತಿಲ್ಲ ಅನ್ನೋಂಗಿದ್ರೆ ಅಂಥದನ್ನ ಹೇಳ್ಕೊಡಕ್ಕೆ ಇಂಗ್ಲೇಶ್ ಅಂತವರು ಇಲ್ಲ ಗ್ರೂಪ್ ಅಲ್ಲಿ ಇರುವಂತ ರಮೇಶ್ ಅಂತವರು ಇಲ್ಲ ಗ್ರೂಪ್ ಅಲ್ಲಿ ಇರುವಂತ ಸುಮಾರು ಆ ಜ್ಞಾನಿಗಳಿದ್ದಾರೆ ಅವ್ರು ಹೇಳ್ಕೊಡ್ತಾರೆ ನನಗೆ ಯಶಸ್ವಿ ಆಗೋದು ಬೇಕಿಲ್ಲ ಅಂತ ಇಚ್ಛಾಶಕ್ತಿ ಕೊರತೆ ಇದ್ರೆ ಅಂತವರಿಗೆ ಈ ಒಂದು ಸೆಷನ್ಗಳು ಇಂಥ ನೂರಾರು ಸೆಷನ್ಗಳು ಕೂಡ ಏನು ಪ್ರಯೋಜನ ಬರಲ್ಲ ಅಥವಾ ಇಂಥ ಸೆಷನ್ಗಳನ್ನ ಈ ತನಕ ಅವರು ಕಂಡಿರಲ್ಲ ಇಂಥ ಸೆಷನ್ಗಳನ್ನ ಈ ತನಕ ಅವರು ಅಟೆಂಡ್ ಮಾಡಿರಲ್ಲ ಅಂಥವ್ರಿಗೂ ಕೂಡ ಒಳ್ಳೇದಾಗ್ಲಿ ಈಗ ನಾನು ಯಶಸ್ವಿ ಆಗೋದು ಹೇಗೆ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ನನ್ನ ಮಟ್ಟಿಗೆ ನನ್ನ ಜ್ಞಾನದ ಮಟ್ಟಿಗೆ ಮಾತಾಡ್ತಾ ಹೋಗ್ತೀನಿ ತುಂಬಾ ಜನ ತಮ್ಮ ಸಜೆಷನ್ಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ನಾನು ಅದನ್ನ ಬಹಳ ವಿನಮ್ರತೆಯಿಂದ ನಾನು ಸ್ವೀಕರಿಸ್ತೀನಿ ಪ್ರೀತಿಯ ವಿದ್ಯಾರ್ಥಿಗಳು ಮತ್ತು ಗೌರವಾನ್ವಿತ ಪೋಷಕ ಬಾಂಧವರಿದ್ದಾರೆ ಮತ್ತು ಅಧಿಕಾರ ಕೊಡಿದ್ದಾರೆ ನಾನೊಂದು ಸಣ್ಣ ಕಥೆ ಮುಖಾಂತರ ಇದನ್ನ ಸ್ಟಾರ್ಟ್ ಮಾಡ್ತೀನಿ ಕಥೆ ಕೇಳಲಿಕ್ಕೆ ಎಲ್ಲರಿಗೂ ಇಷ್ಟ ಎಲ್ಲರೂ ಇಷ್ಟ ನಾ ಕತೆ ಕೇಳಕ್ಕೆ ಅಲ್ಲ ನನಗಂತೂ ಇಷ್ಟ ಹೇಳ್ತಾ ಹೋಗಿ ಒಂದು ಫಾರೆಸ್ಟ್ ಆ ಫಾರೆಸ್ಟ್ ಅಲ್ಲಿ ಒಂದು ಮುಡುಕಲ್ಲಿ ಒಂದು ಮೊಲ ಮತ್ತು ಸಿಂಹ ಜೊತೆಯಲ್ಲ ಬೇರೆ ಬೇರೆ ಕಡೆ ವಾಸ ಮಾಡ್ತಿರ್ತವೆ ಒಂದು ಮೊಲ ಮತ್ತು ಒಂದು ಸಿಂಹ ಒಂದು ಫೈನ್ ಡೇ ಒಂದು ದಿನ ಮೊಲ ಬೆಳಿಗ್ಗೆ ಎದ್ದು ನಿದ್ರೆಯಿಂದ ಎದ್ದು ಒಂದು ಡಿಸಿಷನ್ ತಗೊಳತ್ತೆ ಮೊಲ ಏನಂತ ಡಿಸಿಷನ್ ತಗೊಳತ್ತೆ ಇವತ್ತಿನ ದಿನ ನನ್ನ ಗುರಿ ಸಿಂಹಕ್ಕಿಂತ ಎರಡು ಹೆಜ್ಜೆ ಮುಂದೆ ಹೋಗೋದು ಅಂತ ಡಿಸೈಡ್ ಮಾಡುತ್ತೆ ಅದೇ ದಿನ ಮತ್ತೊಂದು ಕಡೆ ಫಾರೆಸ್ಟ್ ಅಲ್ಲಿ ಸಿಂಹ ಎದ್ದು ಒಂದು ಡಿಸಿಷನ್ ತಗೊಳತ್ತೆ ಈ ದಿನದ ನನ್ನ ಗುರಿ ಮೊಲಕ್ಕಿಂತ ಎರಡು ಹೆಜ್ಜೆ ಸಿಂಹಕ್ಕಿಂತ ಎರಡೆಜ್ಜೆ ವೇಗವಾಗಿ ಮೊಲ ಓಡ್ಲಿ ಅಂದ್ರೆ ಸಿಂಹಕ್ಕೆ ಬಲಿಯಾಗುತ್ತದು ಸಿಂಹ ಏನಾದ್ರೂ ಮೊಲಕ್ಕಿಂತ ಎರಡೆಜ್ಜೆ ವೇಗವಾಗಿ ಓಡ್ಲಿಲ್ಲ ಅಂದ್ರೆ ಸಿಂಹಕ್ಕೆ ಅವತ್ತು ಆಹಾರ ಸಿಗಲ್ಲ ಇದು ಒಂದು ರೀತಿ ಆ ಸಿಚುವೇಶನ್ ಆ ಫಾರೆಸ್ಟ್ ಅಲ್ಲಿ ಆ ಫಾರೆಸ್ಟ್ ನ ಮತ್ತೊಂದು ಕಾರ್ನರ್ ಅಲ್ಲಿ ಇನ್ನೊಂದು ರೀತಿ ಸಿಚುವೇಶನ್ ಇದೆ ಇಬ್ಬರ ಫ್ರೆಂಡ್ಸ್ ಟ್ರೆಕ್ಕಿಂಗ್ ಬಂದಿರ್ತಾರೆ ಟ್ರೆಕ್ಕಿಂಗ್ ಬಂದಂತ ಫ್ರೆಂಡ್ಸ್ ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ವಾಪಸ್ ಇಳಿದು ಹೋಗ್ಬೇಕು ಅನ್ನೋ ಟೈಮಲ್ಲಿ ಸಡನ್ ಆಗಿ ಒಂದು ಸಿಂಹ ಅವ್ರಿಗೆ ಬರುತ್ತೆ ಆಗ ಇವರಿಬ್ರು ಆ ದಿಕ್ಕಾಪಾಲಾಗಿ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಡ್ತಾರೆ ಮತ್ತೆ ಆ ಓಡ್ತಾನೇ ಇರುತ್ತೆ ಓಡ್ತಾ ಆ ಇಬ್ಬರು ಸ್ನೇಹಿತರಲ್ಲಿ ಒಬ್ಬ ಸ್ನೇಹಿತ ಸಡನ್ ಆಗಿ ಒಂದು ಕಲ್ ಮೇಲೆ ನಿಂತು ಕೂತ್ಕೊಂಡ್ಬಿಡ್ತಾನೆ ಕೂತ್ಕೊಂಡು ತನ್ನ ಬೆನ್ನ ಹಿಂದ್ಗಡೆ ಇರತಕ್ಕಂತ ಒಂದು ಬ್ಯಾಗ್ ಅಲ್ಲಿ ಅವನ ಶೂಸ್ ಇರುತ್ತೆ ಹೆಡ್ ದಾ ಶೂಸ್ ತೆಗೆದು ಕಾಲ್ಗೆ ಹಾಕೊಂತಿರ್ತಾನೆ ಮತ್ತೊಬ್ಬ ಸ್ನೇಹಿತ ಅಲ್ಲೆಲ್ಲ ಓಡ್ತಾ ಇರ್ತಾನಲ್ಲ ಅವನ್ ಹಿಂದಕ್ಕೆ ತಿರುಗಿ ಹೇಳ್ತಾನೆ ಏನಂತ ಹೇಳ್ತಾನೆ ಯೋಯ್ ನೀನು ಆ ಹೆಡದಾಸ ಶೂಸ್ ಅನ್ನ ಹಾಕೊಂಡಿದ ತಕ್ಷಣ ಸಿಂಹಕ್ಕಿಂತ ವೇಗವಾಗಿ ಓಡ್ತೀಯಾ ಅದ್ ಹೇಳ್ತಾನೆ ಅದಕ್ಕೆ ಶೂಸ್ ಹಾಕೊಂತ ಆ ಸ್ನೇಹಿತ ಇನ್ನೊಬ್ಬ ಆ ಓಡ್ತಾ ಇರೋ ಸ್ನೇಹಿತನಿಗೆ ಹೇಳ್ತಾನೆ ನಾನು ಸಿಂಹಕ್ಕಿಂತ ವೇಗವಾಗಿ ಓಡೋ ಅವಶ್ಯಕತೆ ಇಲ್ಲ ನಿನಗಿಂತ ವೇಗವಾಗಿ ಹೋದ್ರೆ ಸಾಕು ನಾನು ಸಿಂಹಕ್ಕಿಂತ ವೇಗವಾಗಿ ಓಡೋದು ನನಗೆ ಬೇಕಿಲ್ಲ ನಿನಗಿಂತ ಮುಂದೆ ಹೋದ್ರೆ ಸಾಕು ಶೂಸ್ ಹಾಕೊಂಡ ನಂತರ ಅಂತ ಹೇಳ್ತೇನೆ ಜಗತ್ತಿನಲ್ಲಿ ಪ್ರೆಸೆಂಟ್ ಕಾಂಪಿಟೇಷನ್ ಈ ರೀತಿ ಇದೆ ಸ್ನೇಹಿತರೆ ನಿಜವಾದ ಕಾಂಪಿಟೇಷನ್ ನಮಗೆ ಮನವರಿಕೆ ಆಗೋದು ಯಾವಾಗ ಅಂದ್ರೆ ಎಜುಕೇಶನ್ ಎಲ್ಲ ಮುಗಿದಿದೆ ಅಂತ ಅನಿಸಿ
ಆಗ ಕೆಲಸಕ್ಕೆ ಅಂತ ಓಡಾಡೋ ಟೈಮಲ್ಲಿ ನಮಗೆ ಈ ಒಂದು ಸನ್ನಿವೇಶ ಗೊತ್ತಾಗುತ್ತೆ. ಈ ಮೊಲ ಆಗಲಿ ಸಿಂಹ ಆಗಲಿ ಅಥವಾ ಇಬ್ಬರು ಸ್ನೇಹಿತರ ಕಥೆ ಆಗಲಿ, ಇದು ಪ್ರೆಸೆಂಟ್ ವರ್ಲ್ಡ್ ಅಲ್ಲಿ ಎಷ್ಟು ಮಟ್ಟಿಗೆ ಕಾಂಪಿಟೇಷನ್ ಇದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಓಕೆ ಸ್ನೇಹಿತರೆ, ಆ ಕತೆ ಕೇಳಿಸ್ಕೊಂಡ್ರೆ ಅನ್ಸುತ್ತೆ ಈ ಕಥೆಯ ಬೇಸಾಗಿಟ್ಕೊಂಡು ನಾವು ಮುಂದೆ ಹೋಗೋಣ. ಯಾವುದೋ ಒಂದು ಎರಡು ದೇಶ ಇದೆ, ಯಾವುದೋ ಒಂದು ಎರಡು ದೇಶ, ಆ ದೇಶಗಳನ್ನು ನಾವು ಎ ಮತ್ತು ಬಿ ಅಂತ ಇಟ್ಕೊಳ್ಳೋಣ. ಎ ದೇಶದಲ್ಲಿ ಬರೀ ಕಾನೂನುಗಳೇ, ಜನಗಳು ಯಾವುದನ್ನು ಪಾಲಿಸಲ್ಲ. ಬಿ ಅನ್ನೋ ದೇಶದಲ್ಲಿ ಕಾನೂನುಗಳೇ ಇಲ್ಲ. ಆಯ್ತು ಅನ್ಕೋತೀನಿ ನಿಮ್ಗೆ, ಆಯ್ತು ಅನ್ಕೋತೀನಿ. ಹಲೋ ಕೃಷ್ಣಪ್ಪ, ಯು ಕ್ಯಾನ್ ಪ್ರೊಸೀಡ್. ಎಲ್ಲರು ಕೇಳಿಸ್ಕೊತಾ ಇರ್ತಾರೆ, ಯು ಕ್ಯಾನ್ ಪ್ರೊಸೀಡ್. ಬರೀ ಕಾನೂನುಗಳೇ ಇದೆ, ಆ ಕಾನೂನುಗಳನ್ನು ಯಾರು ಪಾಲಿಸಲ್ಲ. ಮತ್ತೊಂದು ದೇಶ ಇದೆ, ಆ ದೇಶದಲ್ಲಿ ಕಾನೂನುಗಳೇ ಇಲ್ಲ. ಇದನ್ನೇ ನಮ್ಮ ಪರಿಸ್ಥಿತಿಗೆ ನಾನು ಹೋಲಿ ಮಾಡ್ತೀನಿ ನೋಡಿ. ಇಬ್ಬರು ವ್ಯಕ್ತಿಗಳಿದ್ದಾರೆ, ಒಬ್ಬ ವ್ಯಕ್ತಿ ವಿಪರೀತ ಇಂಟೆಲಿಜೆಂಟು, ಆದ್ರೆ ತನ್ನ ಬುದ್ಧಿನ ಅವನು ಎಂದಕ್ಕೂ ಬಳಸ್ಕೊಂಡಿಲ್ಲ. ಮತ್ತೊಬ್ಬ ವ್ಯಕ್ತಿ ಶತದಡ್ಡ. ಇಬ್ರಿಗೇನ್ ಡಿಫ್ರೆನ್ಸು, ಇಬ್ರಿಗೇನ್ ಡಿಫ್ರೆನ್ಸು, ಇಬ್ರಿಗೇನು ಡಿಫ್ರೆನ್ಸ್ ಇಲ್ವಲ್ಲ ನೋಡ್ತಾನೆ. ಇಲ್ಲಿ ಒಂದು ಪರ್ಟಿಕ್ಯುಲರ್ ಏಜ್ ಒಳಗಡೆ ನಮ್ಮ ಒಂದು ಆ ನಾಲೆಡ್ಜ್ ಅನ್ನ ಯುಟಿಲೈಸ್ ಮಾಡಿಕೊಳ್ಳಿಲ್ಲ ಅಂದ್ರೆ ನಂತರ ನಾವು ಎಷ್ಟು ನಾಲೆಡ್ಜ್ ಇದ್ರು ಕೂಡ ಏಜ್ ಎಕ್ಸ್ಪೈರ್ ಆದ್ಮೇಲೆ ವೇಸ್ಟ್ ಆಗತ್ತೆ. ನಾನೊಂದು ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ನಿಮ್ಗೊಂದು ಹೇಳ್ತೀನಿ. ಈ ಇಂಗ್ಲೆಂಡ್ ಅಲ್ಲಿ ಒಬ್ಬ ಪ್ರಸಿದ್ಧ ಕೈಗಾರಿಕೋದ್ಯಮಿ ಇದ್ದಾರೆ, ಅವರು ನಿಮ್ಗೆ ಗೊತ್ತಿರ್ತಾರೆ, ಹೆನ್ರಿ ಫೋರ್ಡ್ ಅಂತ. ಈಗಲೂ ಕೂಡ ಕಾರುಗಳು ಕೆಲವೆಲ್ಲ ವೆಹಿಕಲ್ಸ್ ಗಳೆಲ್ಲ ಬರ್ತವೆ, ಫೋರ್ಡ್ ಅಂತೇಳಿ ಫೋರ್ಡ್ ವೆಹಿಕಲ್ಸ್ ಬರ್ತವೆ. ಆತ ವಾಹನಗಳನ್ನ ತಯಾರು ಮಾಡಕ್ಕಿಂತ ಮೊದಲು ಒಂದು ಗಣಿನ ಇಟ್ಕೊಂಡಿದ್ದ ಆ ಹೆನ್ರಿ ಫೋರ್ಡ್ ಅಂತ ವ್ಯಕ್ತಿ. ಆ ಗಣಿ 10,000 ಮೆಟ್ರಿಕ್ ಟನ್ ಮಣ್ಣನ್ನ ಏನಾದ್ರೂ ಶೋಧನೆ ಮಾಡಿದ್ರೆ ಅವ್ರಿಗೆ ಸಿಗ್ತಾ ಇದ್ದಿದ್ದು ಒಂದೇ ಒಂದು ಗ್ರಾಮ್ ಚಿನ್ನ ಅಷ್ಟೇ. ಎಷ್ಟು ಸಾವಿರ ಮಣ್ಣನ್ನ ಶೋಧನೆ ಮಾಡಿದ್ರೆ 10,000 ಮೆಟ್ರಿಕ್ ಟನ್ ಮಣ್ಣನ್ನ ಹಾಕಿದ್ರೆ ಅವ್ರಿಗೆ ಸಿಗ್ತಾ ಇದ್ದಿದ್ದು ಚಿನ್ನ ಬರೀ ಒಂದೇ ಒಂದು ಗ್ರಾಮ. ಅದಕ್ಕೆ ಯಾರೋ ಕೇಳಿದ್ರಂತೆ, ಅಲ್ಲ ಫೋರ್ಡ್ ಅವರೇ, ನೀವು ಅಷ್ಟೊಂದು ಒಂದೇ ಒಂದು ಗ್ರಾಮ ಚಿನ್ನಕ್ಕೋಸ್ಕರ ಅಷ್ಟೊಂದು ಮಣ್ಣನ್ನ ನೀವು ಶೋಧಿಸ್ಬೇಕಂತೇಳಿ. ಅದಕ್ಕೆ ಅವ್ರು ಹೇಳಿದ್ರು, ಸ್ವಾಮಿ ನಾನು ಶೋಧಿಸ್ತಾ ಇರೋದು ಮಣ್ಣಲ್ಲ ಚಿನ್ನ ಅಂತೇಳಿ. ಅದಕ್ಕೆ ಈ ಒಂದು ಜಗತ್ತಿನಲ್ಲಿ ನಾವು ಹುಡುಕಬೇಕಾಗಿರೋದು ನಮ್ಮ ಅಮೂಲ್ಯವಾದ ಜೀವನವನ್ನ ಸ್ನೇಹಿತರೆ. ಅದಕ್ಕೆ ಮೋಸ್ಟ್ಲಿ ಇವತ್ತಿನ ದಿನ ನಿಮ್ಗೆ ಈ ವಿಚಾರ ಬಹಳ ಚೆನ್ನಾಗಿ. ಯಾವ ವ್ಯಕ್ತಿ 25 ವರ್ಷ ಉಚ್ಚಿನಿಂದ ಕಲಿತಾನೋ ಆ ವ್ಯಕ್ತಿ 75 ವರ್ಷಗಳನ್ನ ಪಶ್ಚಾತ್ತಾಪದಲ್ಲಿ ಕೈ ತೊಳಿಬೇಕಾಗತ್ತೆ. ಯಾರು 25 ವರ್ಷ ಬಹಳ ಜವಾಬ್ದಾರಿಯಿಂದ ಇರ್ತಾರೋ ಅವರು ತನ್ನ ಉಳಿದ ಲೈಫು ಬಹಳ ಸುಖವಾಗಿ ಲೀಡ್ ಮಾಡ್ತಾರೆ. ಯಾರು 25 ವರ್ಷ ಬಹಳ ಶಿಸ್ತಿನಿಂದ ವರ್ತನೆ ಮಾಡ್ತಾರೋ ಅಂತವರು 75 ವರ್ಷ ಬಹಳ ಸುಖವಾಗಿ ಜೀವನ ಮಾಡ್ತಾರೆ. ಉಚ್ಚಿನಿಂದ ಕಲಿತಕ್ಕಂಥ ಜನ ನೆಕ್ಸ್ಟ್ 75 ವರ್ಷವನ್ನ ದುಃಖ ಪಡ್ತಾರೆ. ಅದಕ್ಕೆ ಮೊದಲ 25 ವರ್ಷ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳಕ್ಕೆ, ನಮ್ಮ ಜೀವನವನ್ನು ನಾವು ಡಿಸೈನ್ ಮಾಡ್ಕೊಳ್ಳಕ್ಕೆ, ನಮ್ಮ ಜೀವನವನ್ನು ಭದ್ರಗೊಳಿಸ್ಕೊಳ್ಳಕ್ಕೆ ನಾವು ವ್ಯಯಿಸ್ತಕ್ಕಂಥ ವರ್ಷಗಳು ಅಂತ ನಾವು ಭಾವಿಸೋಣ ಸ್ನೇಹಿತರೆ. ಓಕೆ, ಒಳ್ಳೇದಾಗ್ಲಿ. ಮತ್ತೆ ಇನ್ನೊಂದು ಎಕ್ಸಾಂಪಲ್, 21ನೇ ಶತಮಾನದಲ್ಲಿ ಯಾವ ವ್ಯಕ್ತಿಯನ್ನ ನಾವು ಅನಕ್ಷರಸ್ಥ ಅಂತ ಹೇಳ್ತೀವಿ ಅಂದ್ರೆ ವ್ಯಕ್ತಿ ಅಲ್ಲ, ಓದೋಕೆ ಬರೋಕೆ ಬರತಕ್ಕಂತ ವ್ಯಕ್ತಿ ಅಲ್ಲ. ಬದಲಿಗೆ ಯಾವ ವ್ಯಕ್ತಿ ಏನು ಕಲಿಬೇಕಾಗಿತ್ತೋ ಅದನ್ನ ಕಲಿಯಲ್ವೋ, ಏನು ಮತ್ತೆ ಮತ್ತೆ ಕಲಿಬೇಕಿತ್ತೋ ಅದನ್ನ ಕಲಿಯಲ್ವೋ ಅಂತ ವ್ಯಕ್ತಿನ ನಾವು 21ನೇ ಶತಮಾನದಲ್ಲಿ ಅನಕ್ಷರಸ್ಥ ಅಂತ ಹೇಳ್ತೀವಿ. ನಾನು ಇದನ್ನ ಆಮೇಲೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಈಗ ನಾನು ಕಾಂಪಿಟೇಷನ್ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗುವಂತ ಒಂದು ಟಾಪಿಕ್, ಹೇಗೆ ಪ್ರಿಪೇರ್ ಆಗ್ಬೇಕು ಅಂತಕ್ಕಂಥ ಟಾಪಿಕ್ ಮೇಲೆ ಮಾತಾಡ್ತಿದ್ದೀನಿ. ಆ ಟಾಪಿಕ್ ಅನ್ನ ಮಾತಾಡಿ ಮುಗಿಸೋದು ಬಹಳ ಈಸಿ, ಆದ್ರೆ ನೀವು ಅದನ್ನ ಪ್ರಿಪೇರೇಷನ್ ಯಾವ ತರ ಆಗ್ಬೇಕಂತ ಗೊತ್ತಾದ್ಮೇಲೆ ನಿಮ್ಮನ್ನ ಮುನ್ನೇರಿಸ್ಕೊಂಡಿರ್ಬೇಕಲ್ಲ, ಅದಕ್ಕೆ ಒಂದು ರ್ಯಾಪರ್ ಟೆಸ್ಟ್ ಅನ್ನ ಮಾಡ್ತಿದ್ದೀನಿ ನಾನು. ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಆ ಟಾಪಿಕ್ಗೆ ಹೋಗ್ತಿದ್ದೀನಿ ಸ್ನೇಹಿತರೆ. ನಮ್ಗೆ ನಿಮ್ಗೆ ಗೊತ್ತಂಗೆ ಹದ್ದಿಗೆ ಎಷ್ಟು ವಾಯಸ್ ಇರುತ್ತೋ ಒಂದು ಹದ್ದಿಗೆ, ಆ ಹದ್ದಿಗೆ
ಅರ್ಧ ಆಯಸ್ಸು ಮುಗ್ದಾಗ ಸಪೋಸ್ ಈಗ ಒಂದು ಅರ್ಧಗೆ 30 ವರ್ಷ ಇದ್ರೆ ಆಯಸ್ಸು, ಅದು 15 ವರ್ಷ ಅದಕ್ಕೆ ವಯಸ್ಸಾದಾಗ ಸಡನ್ ಆಗಿ ಒಂದು ಪ್ರಾಬ್ಲಮ್ ಬರುತ್ತೆ ಅದಕ್ಕೆ. ಒಂದು ಆಹಾರ ತಗೊಳ್ತಕ್ಕಂತ ಅದರ ಪೀಕು ಅದರ ಕೊಕ್ಕು ಸೌದೋಗಿರುತ್ತೆ ಅಥವಾ ಮುರಿದೋಗಿರುತ್ತೆ, ಆಹಾರ ತಗೊಳಕ್ ಸಾಧ್ಯ ಆಗಲ್ಲ. ಮತ್ತೆ ಇನ್ನೊಂದು ಸಮಸ್ಯೆ, ಮುರಿದೋಗಿತ್ತು ಆಗ ತನ್ನ ರೆಕ್ಕೆ ಪುಕ್ಕಗಳು ಬಹಳ ಉದ್ದವಾಗಿ ಬೆಳೆದಿರುತ್ತೆ, ಹಾರಾಡ್ಲಿಕ್ಕಾಗಲ್ಲ. ಅದಕ್ಕೆ ಸಡನ್ ಆಗಿ ಒಂದು ಎರಡು ಸಮಸ್ಯೆಗಳು ಬರ್ತವೆ. ಒಂದು ಯಾವ ಜೀವನ ಸತ್ತೋಗ್ಲಿಕ್ಕೆ ಇಷ್ಟಪಡಲ್ಲ, ಅಥವಾ ಇಟ್ ಹ್ಯಾಸ್ ಟು ಮಾಡಿಫೈ ಇಟ್ಸ್ ಲೈಫ್, ತನ್ನ ಜೀವನ ಶೈಲಿಯನ್ನ ಬದಲಿಸ್ಕೋಬೇಕು. ಆ ಟೈಮಲ್ಲಿ ಲಬ್ಧ ಏನ್ ಮಾಡುತ್ತೆ, ಎತ್ತರವಾದ ಪರ್ವತ ಶಿಖರಕ್ಕೆ ಹಾರಿಕೊಂಡು ಹೋಗುತ್ತೆ. ಹಾರಿಕೊಂಡೋಗಿ ತನ್ನ ಬೀಕ್ ಅನ್ನೋ ಒಂದು ಕಲ್ಲಿಗೆ ಆ ಕಲ್ಲಿನ ಆಪೋಸಿಟ್ ಆಗಿ ಅದನ್ನ ಅದು ಬಡಿಯುತ್ತೆ. ಪೂರ್ತಿ ಬೀಕು ಹಳೆ ಬೀಕ್ ಬಿದ್ದೋಗುತ್ತೆ, ಆ ಹೊಸ ಬೀಕ್ ಬರೋವರೆಗೂ ವೇಟ್ ಮಾಡುತ್ತೆ. ಬಂದಿದ ತಕ್ಷಣ ಅದು ತನ್ನ ಶರೀರದಲ್ಲಿ ಉದ್ದವಾಗಿರೋದು ಬೆಳೆದಿರ್ತಕ್ಕಂತ ಒಂದು ಆ ರೆಕ್ಕೆಗಳ ಪುಕ್ಕಗಳನ್ನ ಮತ್ತೆ ಕಿತ್ತಾಕೊಂಡು ಮೊದಲನೇ ವರ್ಷದ ತರ ಬಹಳ ತಾಜಾತನದಿಂದ ಫ್ರೆಶ್ ಆಗಿ ಹಾರಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೆಕ್ಸ್ಟ್ ಅರ್ಧ ಆಯುಸ್ಸನ್ನ ಅದು ಯಶಸ್ವಿಯಾಗಿ ಲೀಡ್ ಮಾಡುತ್ತೆ. ಈ ರೀತಿ ನಮ್ಮ ಕಂಡೀಷನ್ಗಳನ್ನ ಆಗಾಗ ನಾವು ಮಾಡಿಫೈ ಮಾಡ್ಕೊಳ್ಳುವಂತ ಅವಶ್ಯಕತೆ ಇದೆ. ಇನ್ನು ನಾನು ನೆಕ್ಸ್ಟ್ ಟಾಪಿಕ್ಗೆ ಹೋಗ್ಬೇಕು ಅಂತ ಅನ್ಕೊಂಡಾಗ, ಯಾಕೆ ನಾವು ಓದ್ಕೋಬೇಕು ಬರ್ಕೋಬೇಕು, ಯಾಕೆ ನಾವು ಸ್ಕೂಲ್ಗೆ ಹೋಗ್ಬೇಕು, ಯಾಕೆ ಓದೋ ಟೈಮಲ್ಲಿ ನಾವು ಯಾಮಾರಬಾರ್ದು ಅಂದ್ರೆ, ಸ್ನೇಹಿತರೆ ಈ ಜಗತ್ತಲ್ಲಿ ನಾವು ಬಾಳಿ ಬದುಕ್ಬೇಕಲ್ವಾ, ಬದುಕಿ ಬಾಳ್ಬೇಕಲ್ವಾ, ಅದಕ್ಕೋಸ್ಕರ ಓದ್ಕೋಬೇಕು. ಪ್ರತಿಯೊಬ್ಬ ತಂದೆ ತಾಯಿಯ ಇಚ್ಛೆ ನಮ್ಮ ಆಬ್ಸೆನ್ಸ್ ಅಲ್ಲಿ ಮಕ್ಕಳು ಸುಖವಾಗಿರ್ಲಿ ಚೆನ್ನಾಗಿರ್ಲಿ ಅಂತಕ್ಕಂಥ ಆಸೆ ಇರುತ್ತೆ. ಪ್ರತಿ ತಂದೆ ತಾಯಿ ಯಾರು ಕೂಡ ಸ್ವಾರ್ಥದಿಂದ ಅವ್ರು ಚೆನ್ನಾಗಿ ದುಡ್ದು ನನ್ನನ್ನು ನೋಡ್ಕೊಳ್ಳಿ ಅಂತಿರಲ್ಲ. ಬದಲಿಗೆ ನಾವು ಇಲ್ದೆ ಇರೋಂಥ ಜಗತ್ತಲ್ಲಿ ನಮಗಿಂತ ಸುಖವಾಗಿ ಬದುಕಲಿ, ಈಗಿರ್ತಕ್ಕಂಥ ಸುಖ ಇದಕ್ಕಿಂತ ಪರಿಸ್ಥಿತಿಗಿಂತ ಸುಖವಾಗಿ ಬದುಕಲಿ ಅಂತೇಳಿ ಅವ್ರ ಆಸೆ ಇರುತ್ತೆ. ಅದಕ್ಕೋಸ್ಕರನೇ ನಮ್ಮನ್ನ ಬಹಳ ಸಣ್ಣ ವಯಸ್ಸಲ್ಲಿ ಪದೇ 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 ನಮ್ಗೆ ಬೇಜಾರಾಗೋತರ ನಮ್ಮ ಒಂದು ವೈಯಕ್ತಿಕತೆ ಬಿಟ್ಟೋಗುತ್ತೇನೋ ತಂದೆ ತಾಯಿ ಇದ್ರೆ ಅಂತರ ನಮ್ಗೆ ಭಾಸ ಆಗುತ್ತೆ. ಅದ್ರ ನಂತರ ಅವರ ಇಂಪಾರ್ಟೆನ್ಸ್ ಅವರು ಇಲ್ಲದೆ ಇರೋ ಟೈಮಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ತಂದೆ ತಾಯಿಗಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ತರ ಮಕ್ಕಳು ನಾವು ಓದ್ಕೋಬೇಕಾಗತ್ತೆ ಮತ್ತು ಬರ್ಕೋಬೇಕಾಗತ್ತೆ. ಓದ್ಕೋಬೇಕು, ಬರೀಬೇಕು.